ವಿಜಯನಗರ ಅರಸರ ಒಂದು ಕಾಲಾನುಕ್ರಮಿಕೆ ಮೊದಲನೇ ಒಂದು ಮನೆತನ ಸಂಗಮ ವಂಶ ಅದರಲ್ಲಿ ಬರುವಂಥ ರಾಜರುಗಳೆಂದರೆ ಒಂದನೇ ಹರಿಹರ ಹದಿಮೂರು ನೂರ ಮೂವತ್ತಾರರಿಂದ ಹದಿಮೂರು ನೂರ ಐವತ್ತಾರು ಒಂದನೇ ಬುಕ್ಕ ಹದಿಮೂರು ನೂರ ಐವತ್ತಾರರಿಂದ ಹದಿಮೂರು ನೂರ ಎಪ್ಪತ್ತೇಳು ಎರಡನೇ ಹರಿಹರ ಹದಿಮೂರು ನೂರ ಎಪ್ಪತ್ತೇಳರಿಂದ ಹದಿನಾಲ್ಕುನೂರ ನಾಲ್ಕು ಒಂದನೇ ವಿರೂಪಾಕ್ಷ ಹದಿನಾಲ್ಕುನೂರ ನಾಲ್ಕರಿಂದ ಹದಿನಾಲ್ಕುನೂರ ಐದು ಎರಡನೇ ಬುಕ್ಕ ಹದಿನಾಲ್ಕುನೂರ ಐದರಿಂದ ಹದಿನಾಲ್ಕುನೂರ ಆರು ಒಂದನೇ ದೇವರಾಯ ಹದಿನಾಲ್ಕುನೂರ ಆರರಿಂದ ಹದಿನಾಲ್ಕುನೂರ ಇಪ್ಪತ್ತೆರಡು ಅದೇ ರೀತಿ ರಾಮಚಂದ್ರ ಹದಿನಾಲ್ಕುನೂರ ಇಪ್ಪತ್ತೆರಡು ವಿಜಯರಾಯ ಹದಿನಾಲ್ಕುನೂರ ಇಪ್ಪತ್ತೆರಡರಿಂದ ಹದಿನಾಲ್ಕುನೂರ ಇಪ್ಪತ್ತ್ನಾಲ್ಕು ಎರಡನೇ ದೇವರಾಯ ಹದಿನಾಲ್ಕುನೂರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕುನೂರ ನಲ್ವತ್ತೊಂಬತ್ತು ಮಲ್ಲಿಕಾರ್ಜುನ ಹದಿನಾಲ್ಕುನೂರ ನಲ್ವತ್ತೊಂಬತ್ತರಿಂದ ಹದಿನಾಲ್ಕುನೂರ ಅರವತ್ತೈದು ಎರಡನೇ ವಿರೂಪಾಕ್ಷ ಹದಿನಾಲ್ಕುನೂರ ಅರವತ್ತೈದರಿಂದ ಹದಿನಾಲ್ಕುನೂರ ಎಂಬತ್ತೈದು ಪ್ರೌಢರಾಯ ಅಥವಾ ಪ್ರತಾಪರಾಯ ಹದಿನಾಲ್ಕುನೂರ ಎಂಬತ್ತೈದು ಮುಂದಿನ ಒಂದು ರಾಜ ಮನೆತನ ಎರಡನೇ ಮನೆತನ ಅದು ಬಂದುಬಿಟ್ಟು ಸಾಳವ ವಂಶ ಅದರ ಒಂದು ರಾಜರುಗಳೆಂದರೆ ನರಸಿಂಹ ಹದಿನಾಲ್ಕುನೂರ ಎಂಬತ್ತೈದರಿಂದ ಹದಿನಾಲ್ಕುನೂರ ತೊಂಬತ್ತೊಂದು ತಿಮ್ಮ ಹದಿನಾಲ್ಕುನೂರ ತೊಂಬತ್ತೊಂದು ಎರಡನೇ ನರಸಿಂಹ ಹದಿನಾಲ್ಕುನೂರ ತೊಂಬತ್ತೊಂದರಿಂದ ಹದಿನೈದು ನೂರ ಐದು ಮೂರನೇ ಮನೆತನ ವಿಜಯನಗರ ಸಾಮ್ರಾಜ್ಯದ ಮೂರನೇ ಮನೆತನ ತುಳುವ ವಂಶ ಇದರ ಒಂದು ರಾಜರುಗಳೆಂದರೆ ನರಸನಾಯಕ ಹದಿನಾಲ್ಕುನೂರ ತೊಂಬತ್ತೊಂದರಿಂದ ಹದಿನೈದುನೂರ ಮೂರು ವೀರನರಸಿಂಹ ಹದಿನೈದುನೂರ ಮೂರರಿಂದ ಹದಿನೈದುನೂರ ಒಂಬತ್ತು ಕೃಷ್ಣದೇವರಾಯ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಅಚ್ಯುತರಾಯ ಹದಿನೈದುನೂರ ಇಪ್ಪತ್ತೊಂಬತ್ತರಿಂದ ಹದಿನೈದುನೂರ ನಲವತ್ತೆರಡು ವೆಂಕಟರಾಯ ಹದಿನೈದುನೂರ ನಲವತ್ತೆರಡು ಸದಾಶಿವ ಹದಿನೈದುನೂರ ನಲ್ವತ್ತ್ಮೂರರಿಂದ ಹದಿನೈದುನೂರ ಎಪ್ಪತ್ತು ಇಲ್ಲಿ ಶ್ರೀಕೃಷ್ಣ ದೇವರೇ ತುಂಬ ಶ್ರೇಷ್ಠವಾದಂಥ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮನೆತನಗಳಲ್ಲಿ ಅತಿ ಶ್ರೇಷ್ಠವಾದಂಥ ರಾಜ ಎಂದು ಹೇಳಬಹುದು ವಂಶ ಇದು ಕೊನೆಯ ಸಾಮ್ರಾಜ್ಯ ರಾಮರಾಯ ಹದಿನೈದು ನೂರ ನಲವತ್ತೆರಡರಿಂದ ಹದಿನೈದು ನೂರ ಅರವತ್ತೈದು ತಿರುಮಲ ಹದಿನೈದು ನೂರ ಅರವತ್ತೈದರಿಂದ ಹದಿನೈದು ನೂರ ಎಪ್ಪತ್ತೆರಡು ಒಂದನೇ ಶ್ರೀರಂಗ ಹದಿನೈದು ನೂರ ಎಪ್ಪತ್ತೆರಡರಿಂದ ಹದಿನೈದು ನೂರ ಎಂಬತ್ತಾರು ಎರಡನೇ ವೆಂಕಟ ನೂರ ಎಂಬತ್ತಾರರಿಂದ ಹದಿನಾರು ನೂರ ಹದಿನಾಲ್ಕು ಎರಡನೇ ಶ್ರೀರಂಗ ಹದಿನಾರು ನೂರ ಹದಿನಾಲ್ಕು ರಾಮದೇವರಾಯ ಹದಿನಾರ ಸಾರಿ ರಾಮದೇವರಾಯ ಹದಿನಾರು ನೂರ ಹದಿನೇಳರಿಂದ ಹದಿನಾರು ನೂರ ಮೂವತ್ತೆರಡು ಮೂರನೇ ವೆಂಕಟ ಹದಿನಾರು ನೂರ ಮೂವತ್ತೆರಡರಿಂದ ಹದಿನಾರು ನೂರ ನಲವತ್ತೆರಡು ಮೂರನೇ ಶ್ರೀರಂಗ ಹದಿನಾರು ನೂರ ನಲವತ್ತೆರಡರಿಂದ ಹದಿನಾರು ನೂರ ನಲವತ್ತಾರು ಸೊ ಇಲ್ಲಿವರೆಗೆ ಇದು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ವಿವಿಧ ರಾಜ ಮನೆತನಗಳು ಹಾಗೂ ಆ ಮನೆತನಗಳಲ್ಲಿ ಕಂಡುಬರುವಂಥ ರಾಜರ ಒಂದು ಕಾಲಾನುಕ್ರಮಿಕೆ ಹಾಗೂ ಅವರೊಂದು ಕಾಲಾವಧಿಯನ್ನು ನೋಡಿದ್ದೇನೆ ಸೊ ಈ ಒಂದು ವಿಡಿಯೋ ತಮ್ಗೆ ಇಷ್ಟವಾಗಿದ್ದಾವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ ಇದೇ ರೀತಿ ತಮ್ಮ ಸಪೋರ್ಟನ್ನು ನಮಗೆ ಮಾಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೂ ಇತರರು ಕೂಡ ಶೇರ್ ಮಾಡ್ತಾ ಇರಿ ತಮ್ಮ ಫ್ರೆಂಡ್ಸಿಗಳು ಕೂಡ ಈ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿ ಅವರು ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಆಗಲಿ ಹಾಗೆ ತಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಇಪ್ಪತ್ತೆರಡು ಸಾವಿರ ಕೆ ಅಂದರೆ ಇಪ್ಪತ್ತೆರಡು ಕೆ ಅಂದರೆ ಇಪ್ಪತ್ತೆರಡು ಸಾವಿರ ಜನ ಸಬ್ಸ್ಕ್ರೈಬರನ್ನು ಹೊಂದಿದ್ದೆ ಇದೆಲ್ಲ ತಮ್ಮ ಸಪೋರ್ಟ್ನಿಂದ ಸಾಧ್ಯ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್